ತಮ್ಮ ಜೀವದ ಹಂಗು ತೊರೆದು ಚಿಕ್ಕೋಡಿ ಭಾಗದ ಪ್ರವಾಹ ಪೀಡಿತ ಜನರ ಜೀವ ರಕ್ಷಿಸಿದ ಎನ್ಡಿಆರ್ಎಫ್ ಯೋಧರಿಗಾಗಿ ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ ಆಯೋಜಿಸಿದ್ದ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಯೋಧರಿಗೆ ರಾಖಿ ಕಟ್ಟಿ ಶುಭ ಕೋರಿದರು. ಕೃಷ್ಣಾ ಹಾಗೂ ಉಪನದಿಗಳಲ್ಲಿ ಉಂಟಾದ ಪ್ರವಾಹದಿಂದಾಗಿ ಚಿಕ್ಕೋಡಿ ಉಪವಿಭಾಗದ ಹಲವಾರು ಗ್ರಾಮಗಳು ನೀರಿನಲ್ಲಿ ನಡುಗಡ್ಡೆಯಾಗಿ ನಿಂತಿದ್ದ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಸಿಲುಕಿದ ಗ್ರಾಮಸ್ಥರು ಮಹಿಳೆಯರನ್ನು ಗರ್ಭಿಣಿಯರನ್ನು ರಕ್ಷಿಸಿದ ಎನ್ಡಿಆರ್ಎಫ್ ಯೋಧರಿಗೆ ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ ರಕ್ಷಾಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ತಮ್ಮ ಮನೆ ಕುಟುಂಬಗಳನ್ನು ದೂರದ ಊರಿನಲ್ಲಿ ಬಿಟ್ಟು ಬಂದು ಅನ್ನನ ಸ್ಥಾನದಲ್ಲಿ ನಿಂತು ನಮ್ಮ ರಕ್ಷಣೆ ಮಾಡಿದ ಯೋಧರಿಗೆ ರಾಖಿ ಕಟ್ಟಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಯಿತು. ಹಾಗೂ ಅವರು ನಮಗಾಗಿ ಜೀವದ ಹಂಗು ತೊರೆದು ನಮ್ಮ ಭಾಗದ ಪ್ರವಾಹ ಪೀಡಿತರ ಜೀವ ಉಳಿಸಿದ್ದಕ್ಕಾಗಿ ಕೃತಜ್ಞ ಸಲ್ಲಿಸಿದರು. ಇವತ್ತು ನಾವು ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ ನಮ್ಮ ಈ ಭಾಗದಲ್ಲಿ ಪ್ರವಾಹಕ್ಕೊಳಗಾದಂತಹ ಎಲ್ಲ ತೊಂದರೆಗೊಳಗಾದಂತಹ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿದಂತಹ ಒಂದು ಗರ್ಭಿಣಿ ಹೆಣ್ಮಕ್ಳಿರ್ಬೋದು, ಜನರನ್ನಿರ್ಬೋದು, ಹೊರಗೆ ತಂದು ನಮಗೆ ಸಹಾಯ ಮಾಡೋದಕ್ಕೆ ಕಲ್ಕತ್ತಾ ಟೀಮ್ನಿಂದ ನಮ್ಮ ಟೀಮ್ ಇವತ್ತು ಕಳೆದ 15-20 ದಿನಗಳಿಂದ ಈ ಭಾಗದಲ್ಲಿ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ. ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಗರ್ಭವತಿ ಮಹಿಳೆಯರನ್ನ ಹೊರಗೆ ತಂದು ಬಹಳ ಸಹಾಯವನ್ನ ಮಾಡಿದ್ದಾರೆ. ಅದಕ್ಕೆ ಅಂತ ಎಲ್ಲ ಎಲ್ಲ ಟೀಮ್ನ ಸದಸ್ಯರಿಗೆ ನಾಳೆ ಬರ್ತಕ್ಕಂಥ ರಕ್ಷಾಬಂಧನ ಹಬ್ಬ, ಆ ಹಬ್ಬವನ್ನು ಅವರು ತಮ್ಮ ಮನೆ ಮಠಗಳನ್ನು ಬಿಟ್ಟು ನಮಗೋಸ್ಕರ ಇಲ್ಲಿಗೆ ಬಂದು ಈ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಅವರೆಲ್ಲರೂ ಕೂಡ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಭಾಗದಲ್ಲಿ ಸೇವೆ ಮಾಡಿದ್ದಾರೆ ಅಂಥೇಳಿ ನಾನಿರ್ಬೋದು, ಸಂಸದರಾದಂಥ ಅಣ್ಣ ಸರ್ ಜೊಲ್ಲೆಯವರಿರ್ಬೋದು ಮತ್ತು ನನ್ನ ಚಿಕ್ಕೋಡಿಯ ಎಲ್ಲ ಮಹಿಳಾ ಮೋರ್ಚಾದವರಿರ್ಬೋದು, ನನ್ನ ಎಲ್ಲ ಸಹೋದರಿಯರಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ನಗರ ಸೇವಕರು, ನಗರ ಸೇವಕಿಯರು ಮತ್ತು ಎಲ್ಲ ಹಿರಿಯರೆಲ್ಲರೂ ಕೂತ್ಕೊಂಡು ನಾವು ರಕ್ಷಾಬಂಧನ ಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಇವತ್ತಿನ ದಿನವನ್ನು ನೋಡಿದರೆ ಇವತ್ತು ನಾವು ಕೊನೆ ಉಸಿರಿರುವವರೆಗೂ ಕೂಡ ಈ ಕ್ಷಣವನ್ನು ನಾವು ಮರೆಯೋದಕ್ಕಾಗೋದಿಲ್ಲ. ಯಾಕಂದರೆ ಒಂದು ಕಡೆ ಇವರಿಗೆ ನಾವು ರಕ್ಷಣೆಯನ್ನು ಕಟ್ತಾ ಇದ್ದೀವಿ ಅನ್ನುವಂಥ ಒಂದು ಖುಷಿ ಒಂದು ಕಡೆ, ಆದರೆ ಪ್ರವಾಹಕ್ಕೊಳಗಾಗಿ ಒಂದು ತೊಂದರೆಯನ್ನು ಅನುಭವಿಸ್ತಕ್ಕಂಥ, ನರಳಾಡ್ತಕ್ಕಂಥ ಬಹಳಷ್ಟು ಜಾನುವಾರುಗಳು ಮೂಕರೋಧನೆಯನ್ನು ಮಾಡ್ತಕ್ಕಂಥ ಈ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಕಡೆ ಬಹಳಷ್ಟು ಮನಸ್ಸಿಗೆ ದುಃಖ ಆಗ್ತದೆ. ಈ ಪರಿಸ್ಥಿತಿ ಯಾವತ್ತೂ ಕೂಡ ಭಗವಂತ ಯಾರಿಗೂ ತರಬಾರ್ದು ಅಂತಕ್ಕಂಥ ಒಂದು ದುಃಖ ಕೂಡ ನಮಗಾಗ್ತದೆ. ಆದರೆ ಆ ದುಃಖದಲ್ಲಿಯೇ ಕೂಡ ಈ ಒಂದು ಆನಂದದ ಕ್ಷಣ ನಮಗೆಲ್ಲರಿಗೂ ಕೂಡ ಸಿಕ್ತು. ಅವರ ರಘುವೀರ್ ಸಿಂಗ್ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಅವರಿಬ್ಬರ ನೇತೃತ್ವದಲ್ಲಿ ಅವರ NDRFನ 53 ಯೋಧರು ನಮ್ಮ ಜೊತೆಗೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನೀವು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಈ ಸಹಾಯ ಮಾಡಿದಿರಿ ಅಂತಕ್ಕಂಥ ಒಂದು ಭಾವನೆಯನ್ನು, ಅದರ ಭಾವನೆ ಜೊತೆಗೆ ಅವರಿಗೆ ಈ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ನಿಜವಾಗ್ಲೂ ನಾನು ಹೇಳೋದಂದ್ರೆ ಕಳೆದ 15 ದಿನಗಳಿಂದ ನಾನು ನನ್ನ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಜನರ ತೊಂದರೆಗಳಿಗೆ ನಾನು ಸ್ಪಂದನೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನೊಬ್ಬ ಮಹಿಳಾ ಶಾಸಕಿಯಾಗಿ 2 ಬಾರಿ ನನ್ನ ನಿಪ್ಪಾಣಿಯ ಜನತೆ ನನಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಅಲ್ಲಿ ನಾನು ಅವರ ಆ ಜನತೆಯ MLA ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನ್ನನ್ನು ಮಗಳ ಅನ್ನತಕ್ಕಂಥ ಒಂದು ಸ್ಥಾನದಲ್ಲಿ ನೋಡ್ತಾರೆ. ಅದಕ್ಕೆ ನಾನು ಅವರೆಲ್ಲರ ಮಗಳಾಗಿ ಅವರು ತೊಂದರೆಯಲ್ಲಿ ಸಿಕ್ಕೊಂಡಂಥ ಪರಿಸ್ಥಿತಿಯಿಂದ ಹೊರಗೆ ತರುವಂಥ ಒಂದು ಕಾರ್ಯದಲ್ಲಿ ನಾನು ತೊಡಗಿದ್ದೇನೆ. 18ನೇ ತಾರೀಕು ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತದೋ ಬಿಡ್ತದೋ ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಒಂದು ಯೋಚನೆಯನ್ನು ಮಾಡಿಲ್ಲ. ಮತ್ತು ಮುಖ್ಯವಾಗಿ ನನಗೆ ಈಗ ನಾನು ನನ್ನ ಕ್ಷೇತ್ರದಲ್ಲಿರೋದು ಬಹಳ ಮುಖ್ಯ. ಅದೆಲ್ಲ ಆದಮೇಲೆ ನನ್ನ ರಾಜ್ಯದ ಮುಖಂಡರು, ನನ್ನ ರಾಷ್ಟ್ರೀಯ ಮುಖಂಡರು ಏನು ನಿರ್ಧಾರವನ್ನು ತಗೋತಾರೋ, ನನಗೆ ಯಾವ ಜವಾಬ್ದಾರಿ ಕೊಡ್ತಾರೋ, ನಾನು ಆ ರೀತಿ ಯಾವುದೋ ರೀತಿ ನಾನು ಆಕಾಂಕ್ಷಿ, ಎಲ್ಲರೂ ಆಕಾಂಕ್ಷಿಗಳು ಇರ್ತಾರೆ. ಬಟ್ ನಾನು ಕಳೆದ 15 ವರ್ಷಗಳಿಂದ ನನ್ನ ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾದಂಥ ಸಂಘಟನೆಯಲ್ಲೂ ಕೂಡ ನಾನು ಪ್ರಯತ್ನವನ್ನು ಮಾಡಿದ್ದೀನಿ. ನಾನು ಆಕಾಂಕ್ಷೆ ಅನ್ನೋಕ್ಕಿಂತ ಮುಂಚೆನೇ ನನ್ನ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನನ್ನನ್ನು ಗುರುತಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಮತ್ತು ಅವರು ಗುರುತಿಸಿ ನನಗೆ ಕೆಲಸ ಕೊಟ್ಟರು ಕೂಡ, ನನಗೆ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ನಿಭಾಯಿಸ್ತಾ ಇದ್ದೀನಿ. ಮತ್ತು ಅವರು ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಭರವಸೆ ಕೂಡ ನನಗಿದೆ. ಸಮಾರಂಭದಲ್ಲಿ ಸಂಸದ ಅಣ್ಣಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಗದೀಶ್ ಕೌಟ್ಗಿಮಠ್, ಆರ್ಎಸ್ಎಸ್ ಮುಖಂಡ ಸಂಜಯ್ ಅಡಕೆ, ಬಸವಪ್ರಸಾದ್ ಜೊಲ್ಲೆ, ಸಂಜು ಅರಗೆ, ಎನ್ಡಿಆರ್ಎಫ್ ತಂಡದ ಡೆಪ್ಯೂಟಿ ಕಮಾಂಡರ್ ಅಭಯ್ ಕುಮಾರ್ ಸಿಂಗ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಾಗೂ ಚಿಕ್ಕೋಡಿ ಪುರಸಭೆ ಸದಸ್ಯರು, ಜೊಲ್ಲೆ ಉದ್ಯೋಗ ಸಮೂಹದ ಸಿಬ್ಬಂದಿ ವರ್ಗ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಎನ್ಡಿಆರ್ಎಫ್ ತಂಡದ ಡೆಪ್ಯೂಟಿ ಕಮಾಂಡರ್ ಅಭಯ್ ಕುಮಾರ್ ಸಿಂಗ್ ಇವರಿಗೆ ರಾಖಿ ಕಟ್ಟಿ ಹಬ್ಬದ ಶುಭಾಶಯ ಕೋರಿದರು. ನಂತರ NDRF ತಂಡದ ಯೋಧರಿಗೆ ಮಹಿಳಾ ಮೋರ್ಚಾದ ಸದಸ್ಯರು ರಾಖಿ ಕಟ್ಟಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದರು.